ವಕ್ಷಮ ಕೀರ್ತನೆ ಯಾಹುವಿಗೆ ಸ್ತೋತ್ರ ಯಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಆತನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾದದ್ದು ಯಹೋವನ ಮಹತ್ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು ಆತನನ್ನು ತಕ್ಕಂತೆ ಕೀರ್ತಿಸುವುದು ಯಾರಿಂದಾದೀತು ಯಾವಾಗಲೂ ನ್ಯಾಯವನ್ನು ಕಾಪಾಡುವವರು ನೀತಿಯನ್ನು ಪಾಲಿಸುವವರು ಧನ್ಯರು ಯಹೋವನೇ ನನ್ನನ್ನು ನೆನಪು ಮಾಡಿಕೊಂಡು ನಿನ್ನ ಪ್ರಜೆಗೆ ತೋರಿಸುವ ದಯೆಯನ್ನು ನನಗೂ ತೋರಿಸು ನನ್ನನ್ನು ರಕ್ಷಿಸಲಿಕ್ಕೆ ಬಾ ಆಗ ನೀನು ಆರಿಸಿಕೊಂಡ ಪ್ರಜೆಗೆ ಏಳಿಗೆಯನ್ನು ನೋಡಿ ನಾನು ಅವರೊಂದಿಗೆ ಸಂತೋಷಿಸುವೆನು ನಿನ್ನ ಸ್ವಕೀಯರೊಂದಿಗೆ ನಾನೂ ಹಿಗ್ಗುವೆನು ನಮ್ಮ ಪಿತೃಗಳಂತೆ ನಾವು ಪಾಪಿಗಳು ಅಪರಾಧ ಮಾಡಿದೆವು ದುಷ್ಟತನವನ್ನು ನಡೆಸಿದೆವು ನಮ್ಮ ಪೂರ್ವಿಕರು ಐಗುಪ್ತದಲ್ಲಿ ನಿನ್ನ ಅದ್ಭುತ ಕ್ರಿಯೆಗಳನ್ನು ಲಕ್ಷಿಸಲಿಲ್ಲ ನಿನ್ನ ಕೃಪಾತಿಶಯವನ್ನು ಸ್ಮರಿಸಲಿಲ್ಲ ಕೆಂಪು ಸಮುದ್ರದ ಬಳಿಯಲ್ಲಿ ನಿನಗೆ ತಿರುಗಿ ಬಿದ್ದರು ಆದರೂ ಆತನು ತನ್ನ ಹೆಸರಿನ ನಿಮಿತ್ತವಾಗಿಯೂ ತನ್ನ ಶೌರ್ಯವನ್ನು ಪ್ರಕಟಿಸುವುದಕ್ಕಾಗಿಯೂ ಅವರನ್ನು ರಕ್ಷಿಸಿದನು ಆತನು ಗದರಿಸಲು ಕೆಂಪು ಸಮುದ್ರವು ಒಣಗಿಹೋಯಿತು ಅಡವಿಯನ್ನೋ ಎಂಬಂತೆ ಸಾಗರವನ್ನು ದಾಟಿಸಿದನು ಹಗೆಗಳ ಕೈಯಿಂದ ಅವರನ್ನು ತಪ್ಪಿಸಿದನು ವೈರಿ ಹಸ್ತದಿಂದ ಬಿಡಿಸಿದನು ಜಲರಾಶಿಯು ಅವರ ವಿರೋಧಿಗಳನ್ನು ಮುಚ್ಚಿಬಿಟ್ಟಿತು ಒಬ್ಬನೂ ಉಳಿಯಲಿಲ್ಲ ಆಗ ಅವರು ಆತನ ಮಾತು ನಂಬಿ ಆತನನ್ನು ಕೀರ್ತಿಸಿದರು ಆದರೆ ಅವರು ಬೇಗನೆ ಆತನ ಕೆಲಸಗಳನ್ನು ಮರೆತು ಆತನ ಸಂಕಲ್ಪವನ್ನು ಕಾದಿರದೆ ಅರಣ್ಯದಲ್ಲಿ ಆಶಾತುರಾಗಿ ಅಡವಿಯಲ್ಲಿ ದೇವರನ್ನು ಪರೀಕ್ಷಿಸಿದರು ಎಂಬುವಂಥದ್ದೇ ಥ್ಯಾಂಕ್ ಯು ಬ್ರದರ್ ಹಲೋ ಥ್ಯಾಂಕ್ ಯು ರಿಷಿ ಸಿಸ್ಟರ್ 15 ವಚನ ಕಂಪ್ಲೀಟ್ ಮಾಡಿ ಸಿಸ್ಟರ್ ಅಡವಿಯಲ್ಲಿ ದೇವರನ್ನು ಪರೀಕ್ಷಿಸಿದನು ಆತನು ಅವರ ಆಶೆಯನ್ನು ಪೂರೈಸಿದರು ಅವರ ಪ್ರಾಣಕ್ಕೆ ಕ್ಷಯವನ್ನು ಬರಮಾಡಿದನು ಅವರ ಪಾಳೆಯದಲ್ಲಿ ಎರಡನೇ ಭಾಗವನ್ನು ಸಹೋದರ ರೇಷ್ಮೆ ಓದಬೇಕಾಗಿ ಕೇಳ್ಕೊಳ್ತೀವಿ ಸಿಸ್ಟರ್ ಕೀರ್ತನೆ 106:16 ವಚನದಿಂದ ಅವರು ಪಾಳೆಯದಲ್ಲಿ ಮೋಶೆಯ ಮೇಲೆಯೂ ಯಹೋವನ್ನು ಪ್ರತಿಷ್ಠಿಸಿದ ಆರೋನನ ಮೇಲೆಯೂ ಹೊಟ್ಟೆ ಕಿಚ್ಚುಪಡಲು ಭೂಮಿಯು ಬಾಯ್ದೆರೆದು ದಾತಾನನನ್ನು ನುಂಗಿಬಿಟ್ಟಿತು ಅವಿರಾಮನ ಕಡೆಯವರನ್ನು ಮುಚ್ಚಿಬಿಟ್ಟಿತು ಮತ್ತು ಅವರ ಮಧ್ಯದಲ್ಲಿ ಬೆಂಕಿ ಉಂಟಾಯಿತು ಅಗ್ನಿ ಜ್ವಾಲೆಯು ದುಷ್ಟರನ್ನು ದಹಿಸಿಬಿಟ್ಟಿತು ಹೊರೇಬಿನಲ್ಲಿ ಎರಕದ ಬಸವನನ್ನು ಮಾಡಿ ಅದಕ್ಕೆ ಅಡ್ಡಬಿದ್ದರು ಹೀಗೆ ಅವರು ತಮ್ಮ ದಿವ್ಯ ಮಹಿಮೆಯನ್ನು ಬಿಟ್ಟು ಹುಲ್ಲು ತಿನ್ನುವ ಎತ್ತಿನ ಜಡಮೂರ್ತಿಯನ್ನು ಹಿಡಿದುಕೊಂಡರು ಐಗುಪ್ತದಲ್ಲಿ ಮಹತ್ತುಗಳನ್ನು ಹಾಮನ ದೇಶದಲ್ಲಿ ಅದ್ಭುತಗಳನ್ನು ಕೆಂಪು ಸಮುದ್ರದ ಬಳಿಯಲ್ಲಿ ಘೋರ ಕೃತ್ಯಗಳನ್ನು ನಡೆಸಿದ ತಮ್ಮ ರಕ್ಷಕನಾದ ದೇವರನ್ನು ಮರೆತೇ ಬಿಟ್ಟರು ಆದ್ದರಿಂದ ಆತನು ಅವರನ್ನು ಸಂಹರಿಸುವೆನ್ನಲು ಆತನು ಆರಿಸಿಕೊಂಡ ಮೋಶೆಯು ಮಧ್ಯಸ್ಥನಾಗಿ ಅವರನ್ನು ಸಂಹರಿಸದಂತೆ ಆತನ ಕೋಪವನ್ನು ಶಾಂತಪಡಿಸಿದನು ಮತ್ತು ಅವರು ತಮ್ಮ ರಮಣೀಯ ದೇಶವನ್ನು ತಿರಸ್ಕರಿಸಿ ಆತನ ಮಾತನ್ನು ನಂಬಲಿಲ್ಲ ತಮ್ಮ ತಮ್ಮ ಗೂಢಾರಗಳಲ್ಲಿ ಗುಣಗುಟ್ಟಿ ಯಹೋವನ ಮಾತಿಗೆ ಕಿವಿಗೊಡಲಿಲ್ಲ ಇದರಿಂದ ಆತನು ಅವರನ್ನು ಅರಣ್ಯದಲ್ಲಿಯೇ ಬೀಳಿಸುವೆನೆಂದು ಅವರ ಸಂತಾನವನ್ನು ದೇಶಾಂತರಗಳಲ್ಲಿ ಚದುರಿಸಿ ಅನ್ಯ ಜನಾಂಗಗಳ ನಡುವೆ ನಾಶ ಮಾಡುವೆನೆಂದು ಕೈ ಎತ್ತಿದನು ಅವರು ತಮ್ಮನ್ನು ಬಾಳ್ಪೆ ಗೋರನ ಸೇವೆಗೆ ಒಪ್ಪಿಸಿ ಜಡಮೂರ್ತಿಗಳಿಗೆ ಅರ್ಪಿಸಿದ್ದನ್ನು ಊಟ ಮಾಡಿದರು ಈ ತಮ್ಮ ಕ್ರಿಯೆಗಳಿಂದ ಆತನನ್ನು ಕೆಣಕಿದರು ಅವರಲ್ಲಿ ವ್ಯಾಧಿ ಉಂಟಾಯಿತು ಪೀನೆಹಾಸನು ಎದ್ದು ಅವರನ್ನು ದಂಡಿಸಲು ಆ ವ್ಯಾಧಿಯು ನಿಂತು ಹೋಯಿತು ಅಯ್ಯೋ ಅಯ್ಯೋ ಈ ಅಧ್ಯಾಯದ ಮೂರನೇ ಭಾಗವನ್ನು ಸಹೋದರಿ ಸೀಮಾ ನವೀನ್ ಓದ್ಬೇಕಾಗಿ ಕೇಳ್ಕೊಳ್ತೇನೆ ಸಿಸ್ಟರ್ ಓದ್ಲಿಕ್ಕೆ ಆಗುತ್ತಾ ಸಿಸ್ಟರ್ ಬ್ರದರ್ ಬ್ರದರ್ ಕೇಳ್ತದ
ಹಾ ಸಿಸ್ಟರ್ ಕೇಳ್ತಾ ಇದೆ, 31-48 ವಚನ ಓದಿ ಸಿಸ್ಟರ್. ಅವನು ಮಾಡಿದ್ದು ತಲಾಂತರಕ್ಕೂ ನೀತಿ ಎಂದು ಎನಿಸಲ್ಪಟ್ಟಿತು, ಮತ್ತು ಅವರು ಮೆರೇಬಿದ ಪ್ರಹಾ ಸಮೀಪದಲ್ಲಿ ಆತನನ್ನು ರೇಗಿಸಿದರು. ಅವರ ದೆಸೆಯಿಂದ ಮೋಶೆಗೆ ಕೇಡುಂಟಾಯಿತು. ಅವರು ದೇವರಾತ್ಮನಿಗೆ ವಿರೋಧವಾಗಿ ನಿಂತಿದ್ದರಿಂದ ಮೋಶೆ ದುಡುಕಿ ಮಾತಾಡಿದನು. ಅನ್ಯ ಜನಾಂಗದವರನ್ನು ಸಂಹರಿಸಬೇಕೆಂಬ ಯೆಹೋವನ ಆಜ್ಞೆಗೆ ಅವಿಧೇಯರಾಗಿ ಅವರೊಡನೆ ಕೂಡಿಕೊಂಡು ಅವರ ದುರಾಚಾರಗಳನ್ನು ಕಲಿತುಕೊಂಡರು. ಅವರ ವಿಗ್ರಹಗಳನ್ನು ಸೇವಿಸಿದರು. ಅವು ಅವರಿಗೆ ಉರುಳಿನಂತಾದವು. ಅವರು ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಭೂತಗಳಿಗೆ ಬಲಿಕೊಟ್ಟರು. ಕನನ್ಯರ ಮೂರ್ತಿಗಳ ಅಪರ್ಣೆಗೋಸ್ಕರ ತಮ್ಮ ಮಕ್ಕಳ ನಿರಾಪರಾಧ ರಕ್ತವನ್ನು ಸುರಿಸಿದರು. ಇಂಥ ಕೊಲೆಗಳಿಂದ ದೇಶವನ್ನು ಕೊಲೆ ಮಾಡಿದರು. ಅವರು ತಮ್ಮ ದುಷ್ಕೃತ್ಯಗಳಿಂದ ಅಶುದ್ಧರಾದರು, ದುರಾಚಾರಗಳಿಂದ ದೇವದ್ರೋಹಿಗಳಾದರು. ಆಗ ಯೆಹೋವನ ಕೋಪ ಅವರ ಮೇಲೆ ಹುರಿಗೊಂಡಿತು. ಆತನು ತನ್ನ ಸ್ವಸ್ಥವಾದ ಪ್ರಜೆಗಳನ್ನು ಅಸಹಿಸಿ ಅವರನ್ನು ಅನ್ಯ ಜನಾಂಗಗಳ ಕೈಗೆ ಒಪ್ಪಿಸಿದನು. ವೈರಿಗಳು ಅವರ ಮೇಲೆ ಅಧಿಕಾರ ನಡೆಸಿದರು. ಶತ್ರುಗಳು ಅವರನ್ನು ಕುಗ್ಗಿಸಿದರು, ಅವರ ಕೈ ಕೆಳಗೆ ತಗ್ಗಿ ಹೋದರು. ಆತನು ಅವರನ್ನು ಅನೇಕ ವರ್ತಿ ರಕ್ಷಿಸಿದರು. ಅವರು ತಮ್ಮ ಆಲೋಚನೆಯನ್ನು ಅನುಸರಿಸಿ ಅವಿಧೇಯರಾದರು. ತಮ್ಮ ಆಕ್ರಮದಿಂದಲೇ ಹೀನ ಸ್ಥಿತಿಗೆ ಬಂದರು. ಆದರೆ ಆತನು ಕಷ್ಟದಲ್ಲಿದ್ದ ಅವರ ಮೊರೆಯನ್ನು ಕೇಳಿ ಪರಂಬರಿಸಿದನು. ತನ್ನ ಒಡವಂಡಿಗೆಯನ್ನು ನೆನಪು ಮಾಡಿಕೊಂಡು ತನ್ನ ಕೃಪಾತಿಶಯದಿಂದ ಅವರನ್ನು ಕನಿಕರಿಸಿದನು. ಆಯ್ತಲ್ಲ ಬ್ರದರ್, ಅವರನ್ನು ಸೆರೆ ಹಿಡಿದರಲ್ಲಿ ಅವರ ಮೇಲೆ ದಯವಿಟ್ಟಿಸಿದನು. ಯೆಹೋವನೇ ನಮ್ಮ ದೇವರೇ ರಕ್ಷಿಸು, ಅನ್ಯ ಜನಾಂಗಗಳಲ್ಲಿ ಚದರಿರುವ ನಮ್ಮ ತಿರುಗಿಸಿ ಕೂಡಿಸು. ಆಗ ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡುವೆವು, ನಿನ್ನ ಸ್ತೋತ್ರದಲ್ಲಿ ಹೆಚ್ಚಳ ಪಡುವೆವು. ಇಸ್ರಾಯೇಲ ಯೆಹೋವನಿಗೆ ಕೀರ್ತನ 107 ಕೀರ್ತನ ನಾವು ಓದ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ 1-20 ವಚನ. ಶಾಂತಮ್ಮ ಸಿಸ್ಟರ್ ಓದಕ್ಕಾಗತ್ತ ಸಿಸ್ಟರ್? ಹಾ ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 1-20 ವಚನ. ಯೆಹೋವನಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾಗಿರುವುದು. ಯೆಹೋವನ ವಿಮುಕ್ತರು ಅಂದರೆ ಆತನು ಶತ್ರುಗಳಿಂದ ಬಿಡಿಸಿ ಪೂರ್ವ ಪಶ್ಚಿಮ ಉತ್ತರಗಳಲ್ಲಿಯೂ ಸಮುದ್ರದ ಕಡೆಯಲ್ಲಿಯೂ ಇರುವ ದೇಶಗಳಿಂದ ಕುಡಿಸಿದ್ದವರೆಲ್ಲರೂ ಸ್ತುತಿ ಮಾಡಲಿ. ಅವರು ಅರಣ್ಯದಲ್ಲಿ ಮರಳುಗಾಡಿನಲ್ಲಿಯೂ ದಾರಿ ತಪ್ಪಿ ಅಲಿವರಾಗಿಯೂ ಜನವಿರುವ ಊರನ್ನು ಕಾಣದೆ ಹಸುವೆ ನೀರಡಿಕೆಯಿಂದ ಬಲಗುಂದಿದವರಾಗಿದ್ದರು. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು. ಜನವಿರುವ ಊರನ್ನು ಸೇರುವಂತೆ ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸಿದ್ದನು. ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ. ಆತನು ಬಾಯಾರಿದವರ ಆಸೆಯನ್ನು ಪೂರೈಸಿ ಹಸಿದವರನ್ನು ದೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ಕಾರ್ಗತ್ತಲಿನ ಘೋರ ಅಂಧಕಾರದಲ್ಲಿಯೂ ಬೇಡಿಯಿಂದ ಬಾಧಿಸಲ್ಪಟ್ಟು ನೋವಿನಿಂದ ಬಿದ್ದುಕೊಂಡಿದ್ದರು. ಅವರು ದೇವರ ಕಟ್ಟಳೆಗಳಿಗೆ ವಿರುದ್ಧವಾಗಿ ನಿಂತು ಪರಸ್ಪರನ ಸಂಕಲ್ಪವನ್ನು ನಿರಾಕರಿಸಿದ್ದರಿಂದ ಆತನು ಅವರನ್ನು ಕಷ್ಟಗಳಿಂದ ಕುಗ್ಗಿಸಿದನು. ನಿರಾಶರಾಗಿ ಬಿದ್ದು ಹೋದರು. ಅವರು ತಮ್ಮ ಹಿಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಆತನು ಅವರ ಬಂಧನಗಳನ್ನು ತೆಗೆದುಹಾಕಿ ಕತ್ತಲೆಯಿಂದಲೂ ಘೋರಾಂಧಕಾರದಿಂದಲೂ ಅವರನ್ನು ಹೊರತಂದನು. ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ. ಆತನು ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಹಾಕಿದ್ದಾನೆ. ವಿಮುಕ್ತರು ಅಪರಾಧ ದುರಾಚಾರಗಳ ದೆಸೆಯಿಂದ
ಬಾಧೆಗೊಳಗಾದರು. ಎಲ್ಲಾ ಆಹಾರಕ್ಕೂ ಅಸಹ್ಯಪಟ್ಟು ಮರಣಾಂಧಕಾರಕ್ಕೆ ಸಮೀಪವಾದರು. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಹಾ ಓಕೆ ಸಿಸ್ಟರ್, ಥ್ಯಾಂಕ್ ಯು ಬ್ರದರ್. ಅನುಷ್ಯ ಸಿಸ್ಟರ್ ಓದ್ತಾರೆ ದಾವಣಗೆರೆ. ಓಕೆ ಸಿಸ್ಟರ್, ಪರವಾಗಿಲ್ಲ ಓದಿ. ಕಂಪ್ಲೀಟ್ ಮಾಡಿ, 20-43 ವಚನ ಕಂಪ್ಲೀಟ್ ಮಾಡಿ ಸಿಸ್ಟರ್. ಅನುಷ್ಯ ಸಿಸ್ಟರ್ ತೆಗೀರಿ. ಸಾಗರ ಅನುರಕ್ಷಿತ, ಸಾಗರ ಅನುರಕ್ಷಿತ ಸಿಸ್ಟರ್. ರೇಷ್ಮ ಸಿಸ್ಟರ್ ಓರಿ, ಸಾಗರ್ ಅನುರಕ್ಷಿತನಾ? ಶ್ರೀಕಾಂತ್ ಬ್ರದರ್ ಮಿಸಸ್. ಶ್ರೀಕಾಂತ್ ಬ್ರದರ್ ಮಿಸಸ್ ಆ ಇಲ್ಲರ್ ಬಂದು ಜಾಯಿನ್ ಆಗಿಲ್ವಲ್ಲ ಬ್ರದರ್, ಹೇಳ್ರಿ. 1874 ಅವ್ರದಾ? ಓಕೆ ಓಕೆ ಸಿಸ್ಟರ್. ಪ್ರಕಾಶ್ ಬ್ರದರ್. ಆ ಸಿಸ್ಟರ್ ಬ್ರದರ್, 20-23 ವಚನ, 43 ವಚನ ಓದಿ ಕೇಳಿ ಸಿಸ್ಟರ್. ಬ್ರದರ್ ಪ್ರಕಾಶ್ ಬ್ರದರ್ ಹೇಳಿ ಹೇಳಿ. ಹಾ, 20ನೇ ವಚನದಿಂದ 21-43 ವಚನ, ಕೀರ್ತನೆ 107 ಓದಿ. ಇಪ್ಪತ್ತೊಂದ್ರಿಂದ ಶ್ರೀಕಾಂತ್ ಬ್ರದರ್. 21ರಿಂದ ಓದಿ. ಅವರು ಯೆಹೋವನ ಕೃಪೆಗೋಸ್ಕರವು ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೆ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ. ಕೃತಜ್ಞತೆಗಳನ್ನು ಸಮರ್ಪಿಸಿ ಸುಸಹಧ್ವನಿ ಮಾಡುತ್ತಾ ಆತನ ಮಹತ್ಕಾರ್ಯಗಳನ್ನು ವರ್ಣಿಸಲಿ. ಹಡಗು ಹತ್ತಿ ಸಮುದ್ರ ಪ್ರಯಾಣ ಮಾಡುತ್ತಾ ಮಹಾಜಲರಾಶಿಯಲ್ಲಿ ತಮ್ಮ ಉದ್ಯೋಗವನ್ನು ನಡೆಸುವವರು ಯೆಹೋವನ ಮಹತ್ ಕಾರ್ಯಗಳನ್ನು ಆಗದಾಜದಲ್ಲಿ ಆತನ ಅದ್ಭುತಗಳನ್ನು ನೋಡುತ್ತಾರೆ. ಆತನು ಅಪ್ಪಣೆ ಕೊಡಲು ಬೀರುಗಾಳಿಯುಂಟಾಗಿ ಅದರಲ್ಲಿ ತೆರೆಗಳನ್ನು ಅಬ್ಬಿಸಿತು. ಅವರು ಆಕಾಶಕ್ಕೆ ಏರುತ್ತಲೂ ಆಗದಕ್ಕೆ ಇಳಿಯುತ್ತಲೂ ಕಂಗೆಟ್ಟು ಕರಿಗಿ ಹೋದರು. ಅವರು ದಿಕ್ಕು ತೋರದವರಾಗಿ ಸುತ್ತ ಕೂಡಿಕರಂತೆ ಹೊಯ್ದಾಡುತ್ತಿದ್ದರು. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ
ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಹೊರತಂದರು. ಆತನು ಬಿರುಗಾಳಿಯನ್ನು ಶಾಂತಪಡಿಸಿದನು. ತೆರೆಗಳು ನಿಂತವು. ಆಗ ಹಡಗಿನವರು ಸಮುದ್ರವು ಶಾಂತವಾದದ್ದರಿಂದ ಸಂತೋಷಪಟ್ಟರು. ಅವರು ಮುಟ್ಟಬೇಕಾದ ರೇವಿಗೆ ಆತನು ಅವರನ್ನು ಸೇರಿಸಿದನು. ಅವರು ಯೆಹೋವನ ಕೃಪೆಗೋಸ್ಕರವು ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವು ಆತನನ್ನು ಕೊಂಡಾಡಲಿ. ನೆರೆದ ಸಭೆಯಲ್ಲಿ ಆತನನ್ನು ಕೀರ್ತಿಸಲಿ. ಹಿರಿಯರ ಕೊಟದಲ್ಲಿ ಕೊಂಡಾಡಲಿ. ಆತನು ನಿವಾಸಿಗಳ ದುಷ್ಟತನಕ್ಕಾಗಿ ನದಿಗಳನ್ನು ಅರಣ್ಯವಾಗುವಂತೆಲು ಬುಗ್ಗೆಗಳನ್ನು ಒಣನೆಲವಾಗುವಂತೆಯೂ ಫಲಭೂವಿಯನ್ನು ಉಪ್ಪನೆಲವಾಗುವಂತೆಲೂ ಮಾಡಿದನು. ಅರಣ್ಯವನ್ನು ಕೇರಿಯಾಗಿಯೂ ಒಣನೆಲವನ್ನು ಬುಗ್ಗಿಗಳಾಗಿಯೂ ಮಾಡಿ ಅಲ್ಲಿ ಹಸಿದವರನ್ನು ನೆಲೆಗೊಳಿಸಿದನು. ಅವರು ನಿವಾಸ ಪಟ್ಟಣವನ್ನು ಕಟ್ಟಿಕೊಂಡು ಹೊಲಗಳನ್ನು ಬಿತ್ತಿ ದ್ರಾಕ್ಷಾಲತೆಗಳನ್ನು ನೆಟ್ಟ ಆದಾಯವನ್ನು ಕೂಡಿಸಿಕೊಂಡರು. ಆತನು ಆಶೀರ್ವಾದಿಸಿದ್ದರಿಂದ ಅವರು ಬಹಳವಾಗಿ ಹೆಚ್ಚಿದರು. ಅವರಿಗೆ ದನಕರುಗಳೇನು ಕಡಿಮೆ ಇಲ್ಲ. ಅವರು ಕೇಡು ತೊಂದರೆಗಳಿಂದಲೂ ಸಂಕಟದಿಂದಲೂ ಕುಗ್ಗಿ ಹೋಗಿ ಸ್ವಲ್ಪ ಜನರಾದರು. ಪ್ರಭುಗಳಿಗೆ ಅಪಮಾನವನ್ನುಂಟು ಮಾಡಿ ಅವರನ್ನು ದಾರಿಯಿಲ್ಲದ ಅರಣ್ಯದಲ್ಲಿ ಅಲೆದಾಡಿಸುವಾತನು ಕಷ್ಟದಲ್ಲಿದ್ದ ದಿನರನ್ನು ಉನ್ನತ ಸ್ಥಿತಿಗೆರಿಗೆ ಕುರಿ
ಹಿಂಡಿನಂತೆ ಕುರಿ ಹಿಂಡಿನಂತೆ ಹೆಚ್ಚಿಸಿದನು ಯಥಾರ್ಥರು ಇದನ್ನು ನೋಡಿ ಹಿಗ್ಗುವರು ಕೆಡುಕುಬಾಯಿ ಮುಚ್ಚಿ ಹೋಗುವುದು ಜ್ಞಾನಿಗಳು ಈ ಸಂಗತಿಗಳನ್ನು ಗಮನಿಸಿ ಯೆಹೋವನ ಕೃಪಾ ಕಾರ್ಯಗಳನ್ನು ಗ್ರಹಿಸಿಕೊಳ್ಳಲಿ. ಓಕೆ ಸಿಸ್ಟರ್, ಯಾರು ಮಾತಾಡಿ ಓದಿದ್ದಾರು? ಸಾಕ್ಷಿನಾ ಪ್ರಿಯನಾ? ಪ್ರಿಯ. ಹಾ, ಒಳ್ಳೆ ಪ್ರಿಯ, ಗುಡ್ ಪ್ರಿಯ, ಚೆನ್ನಾಗಿ ಓದಿದ್ದೆ. ಓಕೆ, ಮುಂದಿನ ಕೀರ್ತನೆ ನಾವು 108ನೇ ಕೀರ್ತನೆ ಓದ್ಕೊಳ್ಳೋಣ. ಅದು ಜ್ಯೋತಿ ಭಾಷೆ ಎಷ್ಟು ಓದ್ಬೇಕಾಗಿ ಕೇಳ್ಕೊಳ್ತೇನೆ. ದೇವರೇ, ನನ್ನ ಹೃದಯವು ಸ್ಥಿರವಾಗಿದೆ, ನಾನು ಬಾರಿಸುತ್ತಾ ಹಾಡುವೆನು. ನನ್ನ ಅಂತರಂಗವು ಸಹ ಸ್ವರಮಂಡಲವೇ, ಕಿನ್ನರಿಯೇ ಎಚ್ಚರವಾಗಿರಿ. ಸಂಕೀರ್ತನೆಯಿಂದ ಉದಯವನ್ನು ಮುಂಗೊಳ್ಳುವೆನು. ಯಹೋವನೇ, ಜನಾಂಗಗಳಲ್ಲಿ ನಿನ್ನನ್ನು ಸ್ತುತಿಸುವೆನು, ಸರ್ವ ದೇಶದವರೊಳಗೆ ನಿನ್ನನ್ನು ಕೊಂಡಾಡುವೆನು. ಯಾಕಂದರೆ ನಿನ್ನ ಕೃಪೆಯು ಆಕಾಶಕ್ಕಿಂತ ದೊಡ್ಡದಾಗಿದೆ. ನಿನ್ನ ಸತ್ಯತೆಯು ಮುಗಿಲನ್ನು ನಿಲುಕುತ್ತದೆ. ದೇವರೇ, ಮೇಲಣ ಲೋಕಗಳಲ್ಲಿ ನಿನ್ನ ಪ್ರಭಾವವು ಮೆರೆಯಲಿ. ಭೂಮಂಡಲದ ಮೇಲೆಲ್ಲ ನಿನ್ನ ಮಹತ್ವವು ಹಬ್ಬಲಿ. ನಿನ್ನ ಪ್ರಿಯರಾದ ನಮ್ಮ ಮೊರೆಯನ್ನು ಲಾಲಿಸಿ ರಕ್ಷಿಸು. ನಿನ್ನ ಭುಜಬಲದಿಂದ ನಮ್ಮನ್ನು ಜಯಗೊಳಿಸು. ದೇವರು ತನ್ನ ಪವಿತ್ರತ್ವವನ್ನು ಸಾಕ್ಷಿ ಮಾಡಿ ನುಡಿದಿದ್ದಾನೆ. ಜಯಘೋಷ ಮಾಡುವೆನು, ಶೇಕೆಂ ಪ್ರದೇಶವನ್ನು ಹಂಚುವೆನು, ಸುಕೋತ್ ಬೈಲನ್ನು ಅಳೆದುಕೊಡುವೆನು. ಗಿಲ್ಯಾದ್ ಸೀಮೆಯು ಮನಸ್ಸೆಯ ದೇಶವು ನನ್ನವು. ಎಫ್ರಾಯಿಮ್ ಗೋತ್ರವು ನನಗೆ ಶಿರ ಸ್ತ್ರಣವು. ನನ್ನ ರಾಜದಂಡವು ಯಹೂದ ಕುಲವೇ. ಮೋವಾಬ್ ಪ್ರದೇಶವು ನನ್ನ ಸ್ನಾನ ಪಾತ್ರೆಯು. ಎದೆಂ ಸೀಮೆಯು ನನ್ನ ಕೆರೆಗಳನ್ನು ಬಿಡುವ ಸ್ಥಳ. ಫಿಲಿಸ್ಟಿಯದ ವಿಷಯ ಜಯಘೋಷ ಮಾಡುವೆನು. ಕೋಟೆ ಕೊತ್ತಲುಗಳುಳ್ಳ ನರಕಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವವರು ಯಾರು? ಎದೋಂ ಪ್ರಾಂತದೊಳಗೆ ನನ್ನನ್ನು ಸೇರಿಸುವವರು ಯಾರು? ದೇವರೇ, ನೀನು ನಮ್ಮ ಸೈನ್ಯಗಳ ಸಂಗಡ ಬರಲಿಲ್ಲವಲ್ಲ. ದೇವರೇ, ನಮ್ಮನ್ನು ಕೈಬಿಟ್ಟಿಯ, ನಮಗೆ ಕೈ ಕೊಟ್ಟು ಶತ್ರು ಬಾಧೆಯಿಂದ ಪಾರು ಮಾಡು. ಮನುಷ್ಯರ ಸಹಾಯವು ವ್ಯರ್ಥ. ದೇವರಿಂದ ಶೂರ ಕೃತ್ಯಗಳನ್ನು ನಡೆಸುವೆವು. ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ. ಥ್ಯಾಂಕ್ ಯು ಬ್ರದರ್. ಓ, ಥ್ಯಾಂಕ್ ಯು ಸಿಸ್ಟರ್. ಕೀರ್ತನೆ 109ನೇ ಕೀರ್ತನೆ 1-15 ವಚನ ಕಮಲಮ್ಮ ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊಳ್ತೇನೆ. ಕೀರ್ತನೆ ಎಲ್ಲಿಂದ ಬ್ರದರ್? ಹಲೋ, 1-15 ವಚನ ಸಿಸ್ಟರ್, 109ನೇ ಕೀರ್ತನೆ. ಶತ್ರುವನ್ನು ಶಿಕ್ಷಿಸಿ ತನ್ನನ್ನು ರಕ್ಷಿಸಬೇಕೆಂಬ ಭಕ್ತನ ಪ್ರಾರ್ಥನೆ. ಯಾಜಕನ ಧರ್ಮೋಪದೇಶ 28 ಕೀರ್ತನೆ. ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದಿದ್ದು ದಾವಿದನ ಕೀರ್ತನೆ. ನಾನು ಸ್ತುತಿಸುವ ದೇವರು ಸುಮ್ಮನಿರಬೇಡ. ದುಷ್ಟರು ವಂಚಕನು ನನಗೆ ವಿರೋಧವಾಗಿ ಬಾಯಿ ತೆರೆದು ಮಾತಾಡಿದ್ದಾರೆ. ಸುಳ್ಳು ನಾಲಿಗೆಯು ನನ್ನೊಡನೆ ಮಾತಾಡಿತ್ತು. ಅವರು ಅಗೆ ನುಡಿಗಳಿಂದ ನನ್ನನ್ನು ಮುತ್ತಿಕೊಂಡು ನಿಷ್ಕಾರಣವಾಗಿ ನನ್ನ ಸಂಗಡ ಯುದ್ಧ ಮಾಡಿದ್ದಾರೆ. ನಾನು ಅವರನ್ನು ಪ್ರೀತಿಸಿದ್ದರೂ ಅವರು ನನ್ನನ್ನು ವಿರೋಧಿಸುತ್ತಾರೆ. ನಾನಾದರೂ ನಿನಗೆ ಮೊರೆ ಇಡುತ್ತೇನೆ.
ಉಪಕಾರಕ್ಕೆ ಅಪಕಾರವನ್ನು ಮಾಡಿದ್ದಾರೆ. ನಾನು ಪ್ರೀತಿಸಿದ್ದಕ್ಕೆ ಪ್ರತಿಯಾಗಿ ನನ್ನನ್ನು ದ್ವೇಷಿಸಿದ್ದಾರೆ. ದುಷ್ಟ ಅಧಿಕಾರಿಯನ್ನು ಅವನ ಮೇಲೆ ನೇಮಿಸು. ತಪ್ಪು ಹೊರಿಸುವವನು ಅವನ ಬಲಗಡೆಯಲ್ಲಿ ನಿಲ್ಲಿಸು. ನ್ಯಾಯ ವಿಚಾರಣೆಯಲ್ಲಿ ಅವನು ಅಪರಾಧಿ ಎಂದು ತೀರ್ಪು ಹೊಂದಲಿ. ಅವನ ಪ್ರಾರ್ಥನೆಯು ಪಾಪವೆಂದು ಎಣಿಸಲ್ಪಡಲಿ. ಅವನ ಜೀವಿತ ದಿವಸಗಳು ಸ್ವಲ್ಪವಾಗಿರಲಿ. ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ. ಅವನ ಮಕ್ಕಳು ಅನಾಥರು ಹೆಂಡತಿ ವಿಧವೆಯೂ ಆಗಲಿ. ಅವನ ಮಕ್ಕಳು ತಮ್ಮ ಆಳಾದ ಸ್ಥಳವನ್ನು ಬಿಟ್ಟು ತಿರುಕರಂತೆ ಅಲೆಯುತ್ತ ಭಿಕ್ಷೆ ಬೇಡಲಿ. ಸಾಲ ಕೊಟ್ಟವನು ಅವನ ಆಸ್ತಿಯನ್ನೆಲ್ಲ ಕಸುಕೊಳ್ಳಲಿ. ಪರರು ಅವನ ಕಷ್ಟಾರ್ಜಿತವನ್ನು ಸುಧುಕೊಳ್ಳಲಿ. ಅವನಿಗೆ ಕೃಪೆ ಮಾಡುತ್ತಿರುವವನು ಅವನ ದಿಕ್ಕಿಲ್ಲದ ಮಕ್ಕಳಿಗೆ ದಯೆ ತೋರಿಸುವವನು ಯಾವನು ಇಲ್ಲವಾಗಲಿ. ಅವನ ಸಂತತಿಯು ನಿರ್ಮೂಲವಾಗಲಿ. ಎರಡನೆಯ ತಲೆಯಲ್ಲಿಯೇ ಅದು ನಿರ್ನಾಮವಾಗಿ ಹೋಗಲಿ. ಯೋಹಾವನು ಅವನ ಹಿರಿಯರ ಪಾಪವನ್ನು ಮರೆಯದಿರಲಿ. ಅವನ ತಾಯಿಯ ಪಾಪವು ಹಳಿದು ಹೋಗದಿರಲಿ. ಎಷ್ಟನೇ ವಚನದವರೆಗೂ ಬ್ರದರ್ ಓದ್ಬೇಕಾಗಿರೋದು? ಅವನ ತಾಯಿಯ ಪಾಪವು ಹಳಿದು ಹೋಗದಿರಲಿ. ಅವು ಯೋಹಾವನ ಜ್ಞಾಪಕದಲ್ಲಿ ಇದ್ದೇ ಇರಲಿ. ಅವನು ಅವರ ಹೆಸರನ್ನು ಭೂಮಿಯಿಂದ ತೆಗೆದು ಹಾಕಲಿ. ಶಪಿಸು ಅದು ಇಷ್ಟವಾಗಿದ್ದರಿಂದ ಅದು ಅವನಿಗೆ ಬಂತು. ಆಶೀರ್ವದಿಸು ಅದು ಇಷ್ಟವಲ್ಲದರಿಂದ ಅದು ಅವನಿಗೆ ದೂರವಾಯಿತು. ಶಪಿಸುವುದೇ ಅವನಿಗೆ ವಸ್ತ್ರವಾಗಿತ್ತು. ಅದು ನೀರಿನಂತೆ ಅವನ ಅಂತರಂಗದಲ್ಲಿಯೂ ಎಣ್ಣೆಯಂತೆ ಎಲುಬುಗಳಲ್ಲಿಯೂ ಸೇರಿತ್ತು. ಶಾಪವೇ ಅವನ ಓದಿಕೆಯು ನಿತ್ಯವಾದ ನಡುಕಟ್ಟು ಆಗಲಿ. ನನ್ನನ್ನು ಎದುರಿಸಿ ಕೀಳು ಮಾತಾಡುವವರಿಗೆ ಯೋಹನಿಂದ ಬರುವ ಪ್ರತಿಫಲ ಇದೆ. ಕರ್ತನೆ, ಯೋಹೋವನೇ, ನಿನ್ನ ಕೃಪೆಯು ಹಿತಕರವಾಗಿದೆ. ನಿನ್ನ ಹೆಸರಿನ ನಿಮಿತ್ತ ನನ್ನ ಪಕ್ಷವನ್ನು ಹಿಡಿದು ರಕ್ಷಿಸು. ನಾನು ಬಡವನು ದೀನನು ಆಗಿದ್ದೇನಲ್ಲ, ನನ್ನ ಹೃದಯದಲ್ಲಿ ಅಲಗು ನೆಟ್ಟಂತಾಗಿದೆ. ಸಂಜೆಯ ನೆರಳಿನಂತೆ ಗತಿಸಿ ಹೋಗುತ್ತಿದ್ದೇನೆ. ಗಾಳಿಯು ಬಡಕೊಂಡು ಹೋಗುವ ಮಿಡಿತೆಯಂತಿದ್ದೇನೆ. ಉಪವಾಸದಿಂದ ನನ್ನ ಮೊಣಕಾಲುಗಳು ಬಲಹೀನವಾದವು. ನನ್ನ ದೇಹವು ಎಣ್ಣೆ ಇಲ್ಲದೆ ಕ್ಷೀಣವಾಯಿತು. ನಾನು ಜನ ಹಾಸ್ಯಕ್ಕೆ ಗುರಿಯಾಗಿದ್ದೇನೆ. ನನ್ನನ್ನು ನೋಡುವವರು ತಲೆಯಾಡಿಸುತ್ತಾರೆ. ಯೆಹೋವನೇ ನನ್ನ ದೇವರೇ, ಸಹಾಯ ಮಾಡು, ನಿನ್ನ ಕೃಪೆಗೆ ತಕ್ಕಂತೆ ರಕ್ಷಿಸು. ಆಗ ಅವರು, ಇದು ನಿನ್ನ ಕೈ ಕೆಲಸವೆಂದು, ಯೆಹೋವನಾದ ನೀನೇ ಮಾಡಿದ್ದೆಂದು ತಿಳಿದುಕೊಳ್ಳುವರು. ಅವರು ಶಪಿಸಲಿ, ಚಿಂತೆ ಇಲ್ಲ, ನೀನು ಆಶೀರ್ವದಿಸುವಿ. ಅವರು ಎದ್ದು ಅಪಮಾನ ಹೊಂದುವರು, ಆದರೆ ನಿನ್ನ ಸೇವಕನಾದ ನಾನು ಉಲ್ಲಾಸಿಸುವೆನು. ಮಾನಭಂಗವೇ ನನ್ನ ವಿರೋಧಿಗಳೇ ವಸ್ತ್ರವಾಗಲಿ, ನಾಚಿಕೆಯೇ ಅವರ ಹೋದಿಕೆಯಾಗಲಿ, ಯೆಹೋವನನ್ನು ಬಹಳವಾಗಿ ಕೊಂಡಾಡುವೆನು. ಜನಸಮೂಹದ ಮಧ್ಯದಲ್ಲಿ ಆತನನ್ನು ಕೀರ್ತಿಸುವೆನು. ಆತನು ದೀನನ ಬಲಗಡೆಯಲ್ಲಿ ನಿಂತುಕೊಂಡು ಪ್ರಾಣ ಶಿಕ್ಷೆ ವಿಧಿಸುವವರ ಕೈಯಿಂದ ತಪ್ಪಿಸಿ ರಕ್ಷಿಸುವನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಕೀರ್ತನೆ 110 ಕೀರ್ತನೆ ಗೌರವ ಶಿಷ್ಟ ಒಂದಕ್ಕೆ ಕೇಳ್ಕೊಳ್ತಾನೆ. 1-7 ವಚನ ಗೌರವ ಶಿಷ್ಟ. ಗೌರವ ಸಿಸ್ಟರ್ ಏನೇನಿದ್ರ ಸಿಸ್ಟರ್? ಓಕೆ, ಸೋದರ ಎಸ್ ಮೋಹನ್ ಅವರು ಒಂದಕ್ಕೆ ಕೇಳ್ಕೊಳ್ತಾನೆ. ಬ್ರದರ್ ಕೀರ್ತನೆ 110:1-7 ವಚನ ಬ್ರದರ್.
ಮೋಹನ್ ಬ್ರದರ್ ಇದೆ ಈ ಮೋಹನ್ ಬ್ರದರ್ ಇದ್ದೀನಿ ಇದ್ದೀನಿ ಲೈನ್ ಅಲ್ಲಿ ಓದ್ಲಿಕ್ಕೆ ಆಗುತ್ತಾ ಬ್ರದರ್ ಕೀರ್ತನ ನೂರ ಹತ್ತು ಯಾವ್ದು ಹೇಳ್ಬೇಕು ಬ್ರದರ್ ಕೀರ್ತನೆ ನೂರ ಹತ್ತು ಒಂದರಿಂದ ಏಳು ವಚನ ಬ್ರದರ್ ಓಕೆ ಓಕೆ ಇವಾಗಲೇ ಇವಾಗಲೇ ಥ್ಯಾಂಕ್ ಯು ಬ್ರದರ್ ಯಹೋವನು ನನ್ನ ಒಡೆಯನಿಗೆ ಬರೆಯುವುದು ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು ಯಹೋವನು ನಿನ್ನ ರಾಜದಂಡದ ಆಳಿಕೆಯನ್ನು ಚೋನಿನ ಹೊರಗೂ ಅಬ್ಬಿಸುವನು ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು ನೀನು ಸೈನ್ಯವನ್ನು ಕೂಡಿಸುವ ದಿನದಲ್ಲಿ ನಿನ್ನ ಪ್ರಜೆಗಳು ಸಂತೋಷದಿಂದ ತಾವಾಗಿಯೇ ಸೇರಿಕೊಳ್ಳುವರು ಪರಿಶುದ್ಧ ಪರಿಶುದ್ಧ ವಸ್ತ್ರಭೂಷಿತರಾದ ನಿನ್ನ ಯುವಕ ಸೈನಿಕರು ಉದಯ ಕಾಲದ ಇಬ್ಬನಿಯಂತಿರುವರು ನೀನು ಸದಾ ಕಾಲವು ಮೆಲ್ಕಿಜೇಸ್ಕನ ತರಹದ ಯಾಜಕನು ಎಂದು ಯಹೋವನು ಆಣೆಯಿಟ್ಟು ನುಡಿದಿದ್ದಾನೆ ಪಶ್ಚಾತ್ತಾಪ ಪಡುವುದಿಲ್ಲ ನಿನ್ನ ಬಲಗಡೆಯಲ್ಲಿರುವ ಕರ್ತನು ತನ್ನ ಕೋಪದ ದಿನದಲ್ಲಿ ರಾಜರನ್ನು ಖಂಡಿಸುವನು ಆತನು ಜನಾಂಗಗಳಲ್ಲಿ ನ್ಯಾಯ ಸ್ಥಾಪಿಸುವಾಗ ವಿಸ್ತಾರವಾದ ರಣರಂಗದಲ್ಲಿ ಶತ್ರುಗಳ ಶಿರಸ್ಸನ್ನು ಛೇದಿಸಿ ಎಣಗಳಿಂದ ಅದನ್ನು ತುಂಬಿಸುವನು ದಾರಿಯಲ್ಲಿ ಹಳ್ಳದ ನೀರು ಕುಡಿದು ತಲೆ ಎತ್ತುವನು ವಾಕ್ಯದ ದೇವರ ವಾಕ್ಯ ಥ್ಯಾಂಕ್ ಯು ಬ್ರದರ್ ಓಕೆ ಥ್ಯಾಂಕ್ ಯು ಬ್ರದರ್ ಪ್ರಿಯ ಸಹೋದರ ಸಹೋದರರು ಇದುವರೆಗೂ ದೇವರ ವಾಕ್ಯಗಳನ್ನ ನಾವು ಪ್ರತಿಯೊಬ್ಬರು ಓದುವಂತೆ ಸಹಾಯ ಮಾಡಿದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸುತ್ತಾ ಈ ಕೂಟವನ್ನು ಅಂತ್ಯ ಮಾಡುವ ಹಾಗೆ ನಾವು ಕೊನೆಯ ಪ್ರಾರ್ಥನೆ ಮಾಡ್ಕೊಳ್ಳೋಣ ಸಹೋದರಿ ಗೌರವ ಶಿಷ್ಟ ಪ್ರಾರ್ಥನೆ ಮಾಡ್ಬೋದಾ